ಹಲೋ ನಮಸ್ತೆ, ಹೇಗಿದ್ದೀರ ಎಲ್ಲರೂ? ವೆಲ್ಕಮ್ ಟು ದಿವ್ಯಾಸ್ ವ್ಲಾಗ್. ನಾ ನಿಮ್ಮ ಪ್ರೀತಿಯ ದಿವ್ಯಾ. ನಾವು ಶಿವರಾತ್ರಿಗೆ ಪುತ್ತೂರಿನ ಮಾಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಹೋಗುವ. ಶಿವ
ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಮತ್ತೆ ಕಾಫಿ ಎಲ್ಲ ಆಯ್ತಾ? ಮತ್ತೆ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇಲ್ಲಿ ನೋಡಿ ಹಸ್ಬೆಂಡ್ ಏನು ಮಾಡ್ತಾ ಇದ್ದಾರೆ ಅಂತ. ಎಂತ ಮಾಡೋದು ಇದು? ಕಟ್ಟಿಂಗ್. ಇಲ್ಲಿ ನೋಡಿ ಕಟ್ಟಿಂಗ್ ಎಲ್ಲ ತೆಗೆದು ಊರಿಗೆ ತಗೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಇದನ್ನು ಕಟ್ಟಿಂಗ್ ಎಲ್ಲ ತೆಗೆದುಬಿಟ್ಟು ಇಲ್ಲೆಲ್ಲ ನಾವು ಕ್ಲೀನ್ ಮಾಡ್ತೀವಿ. ನಮ್ಮ ಗಾರ್ಡನ್ ನೋಡಿ ಎಷ್ಟು ಚಂದ ಉಂಟಲ್ಲ. ಎಲ್ಲಿಯಾದ್ರೂ ನೋಡಿದ್ದೀರಾ? ಎಲ್ಲರಿಗೂ ಚಂದ ಚಂದ ಗಾರ್ಡನ್ ಮಾಡಿ ಕೊಡ್ತಾರೆ. ನಮ್ಮ ಗಾರ್ಡನ್ ಅವಸ್ಥೆ ನೋಡಿದ್ದೀರ ಹಾಗೆ. ಮತ್ತೆ ಅದು ಎಂತ ಯಾವುದದು? ಹಲೋ, ಅದು ಅದು ಸ್ಟಾರ್ ಫ್ರೂಟ್. ಸ್ಟಾರ್ ಫ್ರೂಟ್, ಎಸ್, ಸ್ಟಾರ್ ಫ್ರೂಟ್ ನಾ ತುಂಬಾ ಆಸೆಯಿಂದ ನಡೆಸಿದ್ದೆ. ನನಗೆ ಇಲ್ಲೇ ಬೇಕು, ಪಕ್ಕದಲ್ಲೇ ಬೇಕು ಅಂತ. ಸೊ ಇವಾಗ ಹೂ ಬಿಟ್ಟಿದೆ ಅದು. ಹಾಗೆ ನನ್ನ ಫೇವ್ರೆಟ್ ತೋರಿಸ್ ನೋಡಿ. ಚಂದ ಹೂ ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಹೂ ಬಿಟ್ಟಿದೆ. ಸೊ ಇನ್ನು ಸ್ಟಾರ್ ಫ್ರೂಟ್ ಆಗುತ್ತೆ. ಇಲ್ಲಿ ಬೀಳ್ತೇನೆ ನಾನು. ಸ್ಟಾರ್ ಫ್ರೂಟ್ ಆಗುತ್ತೆ. ನನಗೆ ಮನೆ ಪಕ್ಕದಲ್ಲೇ ಬೇಕು ಅಂತ ಇತ್ತು, ಊರಲ್ಲಿದ್ರಲ್ಲ ಇಲ್ಲೇ ಬೇಕು ಅಂತ. ಹಾಗೆ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದನ್ನು ಫುಲ್ ತೆಗೆದು ನಾವಿಲ್ಲಿ ಏನು ಮಾಡೋದು? ಸ್ವಲ್ಪ ಫ್ರೂಟ್ ಎಲ್ಲ ಹಾಕೋದಾ? ಏನಾದರೂ ಮಾಡ್ತಾರಂತೆ, ಗಾರ್ಡನ್ ಮಾಡ್ತಾರೆ ಗೊತ್ತಿಲ್ಲ. ಇದು ಅವಶೇಷ ಉಂಟು ನೋಡಿ, ಭಾರಿ ಚಂದ ಇತ್ತಲ್ಲ ಒಂದು ಕಾಲದಲ್ಲಿ. ಈ ಮನೆ ಮಕ್ಕಳು ಆಗಿ ಸಾಧಾರಣ 13 ಇಯರ್ಸ್ ಆಯಿತು. ಮನೆ ಮಕ್ಕಳು ಆದ ಟೈಮಲ್ಲಿ ಅಂದರೆ ಒಂದು 4 ಇಯರ್ಸ್ ಎಲ್ಲ ತುಂಬ ಚಂದ ಇತ್ತು ಗಾರ್ಡನ್ ಇಲ್ಲಿ. ಆಮೇಲೆ ಆಮೇಲೆ ನಮ್ಮದು ತಿರುಗಾಟ ಜಾಸ್ತಿ ಆದಮೇಲೆ ಮೇಂಟೆನೆನ್ಸು, ನಾನು ಸುಮಾರು ಟೈಮ್ ನೀರು ಹಾಕ್ತಾ ಇದ್ದೆ. ತುಂಬ ಹೂವಿನ ಗಿಡಗಳು ಎಲ್ಲ ಇತ್ತು, ತುಂಬ ನೀರು ಹಾಕೋದೇ ನನಗೆ ಮಧ್ಯಾಹ್ನ ತನಕ ಆಗ್ತಾಯಿತ್ತು, ಅಷ್ಟು ಹೂಗಳಿತ್ತು. ಆಮೇಲೆ ಎಲ್ಲ ಹೋಗಿ 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 ಅಂದರೆ ನಮಗೆ ಓಡಾಟಗಳು ಜಾಸ್ತಿ ಆದಮೇಲೆ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಊರಿಗೆ ತಗೊಂಡೋಗಿ ಹಾಕಿದೆವು. ಇವಾಗ ಏನೂ ಇಲ್ಲ ನೋಡಿ, ಇಲ್ಲಿ ಬರೀ ಇದು ಕಡ್ಡಿ ಕಡ್ಡಿ ಇದೆ. ಸೊ ಇವಾಗ ಮತ್ತೆ ಆಸೆ ಆಗಿದೆ ನನಗೆ, ಏನೂ ಇಟ್ಟಿಲ್ಲ ಅಂದರೂ ಇದನ್ನು ಚಂದ ಮಾಡಬೇಕು ಅಂತ. ಸೊ ಎಲ್ಲ ಚಂದ ಆದ ಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ, ಆಯಿತಾ? ಬಹಳ ಆಸೆ ಆಗ್ತಾ ಇದೆ ನನಗೆ ಇದೆಲ್ಲ ಎಲ್ಲ ತೆಗೆದು ಇದನ್ನು ಚಂದ ಮಾಡಿ ಒಮ್ಮೆ ನೋಡಬೇಕು ಅಂತ. ಆ್ಯಕ್ಚುಲಿ ನಮಗೆ ಚಂದ ಮಾಡ್ಬೋದು ಇಲ್ಲಿ, ಯಾಕಂದರೆ ಇವ್ರ ಮನೆಯವರೇ ಎಲ್ಲರಿಗೂ ಚಂದ ಚಂದ ಗಾರ್ಡನ್ ಮಾಡಿಕೊಡ್ತಾರೆ ನೋಡಿ. ನಮ್ಮ ಪಕ್ಕದ ಮನೆಯಲ್ಲಿ ಎಷ್ಟು ಚಂದ ಇದೆ ಅಂತ ತೋರಿಸ್ತೀನಿ ಈಗ. ಅದನ್ನು ಕೂಡ ಕಾಂಪೌಂಡ್ ಆ ಕಡೆ ಚಂದದ ಗಾರ್ಡನ್ ಇದೆ, ಇವರೇ ಮಾಡಿದ್ದು. ಬಟ್ ನಮ್ಮ ಗಾರ್ಡನ್ ಮಾಡಲಿಕ್ಕೆ ಟೈಮ್ ಇಲ್ಲ. ಒಂದು ನಮ್ಮ ಏನು ಇದು ಕೆಲಸದವರೇ ನಮಗೆ ಬೇಕು. ಸೊ ಅವರೆಲ್ಲ ಬ್ಯುಸಿ ಆಗಿರ್ತಾರೆ, ಬೇರೆ ಬೇರೆ ಸೈಟಲ್ಲಿ ತುಂಬ ಬ್ಯುಸಿ ಆಗಿರ್ತಾರೆ. ಸೊ ನಮಗೆ ಇಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಇನ್ನೊಂದು ಆಸೆ ಆಗಿದೆ. ಆಮೇಲೆ ಇದನ್ನು ತೆಗೆಯುವ ಪ್ಲ್ಯಾನಲ್ಲಿ ಇದ್ದೇನೆ, ಇದು ತುಂಬ ಇಷ್ಟ ನನಗೆ. ಬಟ್ ಇದರ ಕಸಗಳನ್ನು ನನಗೆ ತೆಗಿಲಿಕ್ಕೆ ಇದನ್ನು ತೆಗಿಬೇಕಾ ಬೇಡ ಅಂತ ಕಮೆಂಟಲ್ಲಿ ಹಾಕಿ ಅಂತ ಅಂದರೆ ಅಷ್ಟು ಕಸ ಆಗುತ್ತೆ. ಡೈಲಿ ನಾನು ಬೆಳಿಗ್ಗೆ ಗುಡಿಸಿದ್ರು ನೋಡಿ, ಎಗೈನ್ ಈ ರೀತಿ ಆಗುತ್ತೆ. ಇದು ನನಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ ಈ ಪೋರ್ಷನ್. ಬಟ್ ನಾನು ಇವಾಗ ಡಿಸೈಡ್ ಮಾಡಿದ್ದೀನಿ ಮೊನ್ನೆಯಿಂದ, ಇದನ್ನೆಲ್ಲ ತೆಗೆದು ಬಿಟ್ಟು ಸ್ವಲ್ಪ ಬಿಸಿಲು ಜಾಸ್ತಿ ಆಗುತ್ತೆ, ಆಮೇಲೆ ಇಲ್ಲಿ ಎಲ್ಲ ಫುಲ್ ಇದನ್ನು ಕ್ಲೀನ್ ಮಾಡಿ ಮತ್ತೆ ಗಾರ್ಡನ್ ಬೇಕಾ ಬೇಡುವ ಅಂತ ಮತ್ತೆ ಡಿಸೈಡ್ ಮಾಡೋದು. ಏನಾದರೂ ಚಂದ ಮಾಡಬೇಕು ಟೋಟಲ್, ನನಗೆ ಇಲ್ಲಿ ಚಂದ ಮಾಡಬೇಕು. ಫ್ರೂಟ್ ಸ್ವಲ್ಪ ಫ್ರೂಟ್ ಇದು ಪ್ಲ್ಯಾಂಟ್ ಏನಾದರೂ ಹಾಕುವಾಗಿದ್ದರೆ ಅದನ್ನೇ ಹಾಕ್ತೀನಿ. ಅದು ಕೂಡ ತುಂಬ ಏನು ನಡುವಿನಲ್ಲಿ ಒಂದು ಸೈಡಲ್ಲಿ ಒಂದು ಎರಡು ಆ ರೀತಿ ಮಾತ್ರ, ಜಾಸ್ತಿ ಹಾಕೋದಿಲ್ಲ. ಅಂದರೆ ಡೈಲಿ ನೀರು ಹಾಕುವಂಥದ್ದು ನನಗೆ ನನ್ನ ಓಡಾಟಕ್ಕೆ ಆಗೋದಿಲ್ಲ. ಹಾಗೆ ಏನು ನೆಕ್ಸ್ಟ್ ಪ್ಲ್ಯಾನ್ ಇಲ್ಲಿ ಚಂದ ಮಾಡಿ ತೋರಿಸಿ ಎಲ್ಲರಿಗೊಂದು, ನಮ್ಮ ಮನೆಯನ್ನು ಚಂದ ಮಾಡಿ. ಮೊನ್ನೆ ಆಶು ಹೇಳ್ತಾ ಇದ್ದ ನಮಗೆ ವಾಟರ್ಫಾಲ್ ಇಲ್ಲ ಮತ್ತು ಗಾರ್ಡನ್ ಇಲ್ಲ, ಎಂತ ಸಹ ಇಲ್ಲ, ಅಪ್ಪ ಎಂತ ಮಾಡಿ ಕೊಡೋದಿಲ್ಲ ಅಂತ. ಹಾಗೆ ಸೊ ಪಕ್ಕದ ಮನೆಯ ಗಾರ್ಡನ್ ಒಮ್ಮೆ ಜಸ್ಟ್ ತೋರಿಸ್ತೀನಿ. ಅಲ್ಲಿ ಯಾರಿಲ್ಲ ಇವಾಗ, ಇಲ್ಲಾಂದರೆ ಫೌಂಟೇನ್ ಎಲ್ಲ ಆನ್ ಮಾಡಿದರೆ ನೀರೆಲ್ಲ ಕಾಣ್ತದೆ.
ಇವಾಗ ಯಾರಿಲ್ಲ ಅಲ್ಲಿ. ಆಮೇಲೆ ನನ್ನ ಪ್ರೀತಿಯ ಫ್ಯಾಮಿಲಿ ಮೆಂಬರ್ಸ್, ನೀವು ಶ್ಯಾಮನ ಬಗ್ಗೆ ಕೇಳ್ತಾ ಇದ್ದೀರಾ, ಶ್ಯಾಮ ಹೇಗಿದ್ದಾನೆ, ಶ್ಯಾಮನ ವಿಡಿಯೋಸ್ ಹಾಕಿ, ಶ್ಯಾಮ ಟೇಕ್ ಕೇರ್ ಎಲ್ಲ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯ್ತು. ಇತ್ತೀಚೆಗೆ ಕೆಲವು ದಿವಸಗಳಿಂದ ಶ್ಯಾಮ ತುಂಬಾ ಬ್ಯುಸಿ ಆಗಿರೋದ್ರಿಂದ ಅವನಿಗೆ ವಿಡಿಯೋ ಕೊಡ್ಲಿಕ್ಕಾಗ್ಲಿಲ್ಲ, ಇನ್ನು ನೆಕ್ಸ್ಟ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಆರಾಮಕ್ಕಿದ್ದಾನೆ ಅವನು, ಅವನು ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಪಾರ್ಸೆಲ್ ಹಾಕೋದಿತ್ತು ನಮಗೆ ಅವನಿಗೆ, ಅಂದರೆ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಇದೆ ಬಟ್ ಅವ ಇರುವ ಪ್ಲೇಸ್ಗಿಂತ ಸ್ವಲ್ಪ ದೂರದಲ್ಲಿದೆ, ಇವಾಗ ಹೋಗ್ಲಿಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ದ. ಬೆಳಿಗ್ಗೆ ಹೊತ್ತಲ್ಲಿ ಕ್ಲಾಸ್ ಎಲ್ಲ ಇರುತ್ತೆ, ಆಮೇಲೆ ಒಂದು ನ್ಯೂ ಜಾಬ್ ಮಾಡ್ತಾ ಇದ್ದಾನೆ, ಸೊ ಟೋಟಲಿ ಅವನು ಬ್ಯುಸಿ ಆಗಿರೋದ್ರಿಂದ. ಆಮೇಲೆ ಅಲ್ಲಿ ಸಿಗದೇ ಇರುವಂಥದ್ದು ಕೆಲವೆಲ್ಲ ಕೊಡ್ಲಿಕ್ಕಿತ್ತು, ಟೀ ಶರ್ಟ್ಗಳು ಅದೆಲ್ಲ ಅಲ್ಲಿ ಸಿಗ್ತದೆ ಇಲ್ಲ ಅಂತಲ್ಲ, ಬಟ್ ಅವನಿಗೆ ಇಲ್ಲಿ ಮನೆಯಲ್ಲಿರುವಂಥ ಕೆಲವು ಐಟಮ್ಗಳು ಕೊಡ್ಲಿಕ್ಕಿತ್ತು, ಕೆಲವು ಪೌಡರ್ಗಳು ಕೊಡ್ಲಿಕ್ಕಿತ್ತು, ಆಮೇಲೆ ಗಿಫ್ಟು ಅದು ಇದೆಲ್ಲ ಎಲ್ಲ ಟೋಟಲ್ ನಾವು ಪಾರ್ಸೆಲ್ ಹಾಕಬೇಕು. ಚಕ್ಕುಲಿ ಬೇಕು ಅಂತ ಹೇಳಿದ್ದಾನೆ, ಚರ್ಮುರಿ ಬೇಕು ಅಂತ ಹೇಳಿದ್ದಾನೆ. ಅವನಿಗೆ ಟೋಟಲ್ ಇಲ್ಲಿರುವ ಎಲ್ಲ ಫುಡ್ಗಳು ನೆನಪಾಗ್ತಾ ಇವೆ, ಅವ ಇಲ್ಲಿ ಏನು ತಿಂದುಕೊಂಡಿದ್ದ ಅದೆಲ್ಲ ನೆನಪಾಗ್ತಾ ಇದೆ. ಅಮ್ಮ ಸ್ವಲ್ಪ ಚಕ್ಕುಲಿ ಹಾಕಾಯ್ತಾ, ಅಮ್ಮ ಸ್ವಲ್ಪ ಪೊಟೆಟೊದ್ದು ಚಿಪ್ಸ್ ಹಾಕು, ಆಮೇಲೆ ಅದು ಇದೆಲ್ಲ ಸುಮಾರು ಪಟ್ಟಿ ಪಟ್ಟಿ ಕೊಟ್ಟಿದ್ದಾನೆ. ಇವಾಗ ನಾನು ಹೋಗಿ ಅದನ್ನು ಬೈ ಮಾಡಿ ಇನ್ನು ಸೋಮವಾರ ನಾವು ಪಾರ್ಸೆಲ್ ಹಾಕಬೇಕು ಅಂತ ಇದ್ದೀವಿ. ಹಾಗೆ ಅದೆಲ್ಲ ಎಲ್ಲ ಹೊಂದಿಸ್ಕೊಂಡು ಆಮೇಲೆ ಅವನಿಗೆ ವಿಡಿಯೋ ಕಾಲ್ ಮಾಡಿ ಸಾಕ ಇದು ಎಲ್ಲ ಬೇಕಾ ಅಂತೇಳಿ ಕೇಳಬೇಕಿನ್ನು. ಹಾಗೆ ಹಾಗೆ ಶ್ಯಾಮನನ್ನು ನೀವೆಲ್ಲರೂ ಪ್ರೀತಿಯಿಂದ ಕೇಳಿದ್ದಕ್ಕೆ ತುಂಬ ಖುಷಿ ಆಯ್ತು ನನಗೆ. ಮತ್ತೇನು ಗೊತ್ತಾ, ನನ್ನ ಮಗನ ಮನೆಯಲ್ಲಿ ಅವರು 4 ಮೆಂಬರ್ಸ್ ಇದ್ದಾರೆ, ಅಂದ್ರೆ 4 ಜನ ಮಕ್ಕಳಿದ್ದಾರೆ, 2 ಹುಡುಗಿಯರು 2 ಹುಡುಗರು, ನನ್ನ ಮಗನನ್ನು ಸೇರಿಸಿ 2 ಹುಡುಗರು, ಒಟ್ಟು ಟೋಟಲ್ 4 ಜನ ಇದ್ದಾರೆ. ಸೊ ಅಲ್ಲಿ ಅಲ್ಲಿ ಇರುವಂತಹ ಹುಡುಗಿಯರ ಬರ್ತ್ಡೇ ಅಂತೆ, ಮೊನ್ನೆ ಒಬ್ಳದಾಯ್ತು, ಇನ್ನು ನೆಕ್ಸ್ಟ್ ಮೇ ಅಲ್ಲಿ ಬರ್ತದೆ. ಸೊ ಪಾರ್ಸೆಲ್ ಹಾಕುವಾಗ ಅವರಿಗೂ ಏನಾದ್ರೂ ಒಂದು ಗಿಫ್ಟ್ ಕಳಿಸಮ್ಮ ಅಂತ ಹೇಳಿದ್ದಾನೆ, ಯಾಕಂದ್ರೆ ಅಲ್ಲಿ ಏನಾದ್ರೂ ಬೈ ಮಾಡಿ ಅವರಿಗೆ ಗಿಫ್ಟ್ ಕೊಡೋದೆಲ್ಲ ತುಂಬಾ ಎಕ್ಸ್ಪೆನ್ಸಿವ್, ಸೊ ಇಲ್ಲಿಂದಲೇ ಏನಾದ್ರೂ ಹಾಕು ಅಂತ ಹೇಳಿದ್ದಾನೆ. ಹಾಗೆ ಪಾರ್ಸೆಲ್ ಜೊತೆಲಿ ನಾನು ಇದನ್ನು ತೆಗ್ದಿದ್ದೀನಿ, ಒಂದು ರಿಂಗು 2 ಜೊತೆ ಸ್ಟಡ್, ಆಮೇಲೆ 2 ಜೊತೆ ಚಿಕ್ಕದಾಗಿರುವ ಕ್ಯೂಟ್ ಆಗಿರುವಂತಹ ಪೆಂಡೆಂಟ್ಗಳು, ಅದನ್ನು ನಿಮಗೆ ತೋರಿಸ್ತೀನಿ. 2 ಸೆಟ್ ಮಾಡ್ಕೊಂಡಿದ್ದೀನಿ, ಒಂದು ಒಂದು ಹುಡುಗಿಗೆ, ಇನ್ನೊಂದು ಹುಡುಗಿಗೆ. ಅವರ ಹೆಸರು ನಂಗೆ ಗೊತ್ತಿಲ್ಲ, ಸೊ ಹೇಳ್ತಾ ಇಲ್ಲ ನಾನು ನೇಮ್ ಏನು ಅಂತ. ಸೊ ನೋಡಿ, ಒಂದು ರಿಂಗ್ ತಗೊಂಡಿದ್ದೀನಿ, ಚೆನ್ನಾಗಿದೆಯಲ್ಲ, ಬ್ಲ್ಯಾಕ್ ಸ್ಟೋನು, ತುಂಬ ಚೆನ್ನಾಗಿದೆ. ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಸ್ಮಾಲ್ ಆಗಿ ಕ್ಯೂಟ್ ಆಗಿರುವಂಥ ಒಂದು ಪೆಂಡೆಂಟ್, ಅಂದರೆ ಕಾಲೇಜಿಗೆ ಹೋಗುವ ಹುಡುಗಿಯರೆಲ್ಲ ತುಂಬ ದೊಡ್ಡ ದೊಡ್ಡದೆಲ್ಲ ಹಾಕೋದಿಲ್ಲಲ್ಲ, ಚಿಕ್ಕ ಚಿಕ್ಕ ಸೈಜಿದ್ದು ಹಾಕ್ತಾರೆ. ಆಮೇಲೆ ಒಂದು ಸ್ಟಡ್ ನೋಡಿ, ಇದು ಹಾರ್ಟ್ ಶೇಪಲ್ಲಿ ಇದೆ, ಆಮೇಲೆ ಒಂದು ಅದೇ ರೀತಿ ಇದು ಹಾರ್ಟ್ ಶೇಪ್, ಇದು ವೈಟ್ ಸ್ಟಡ್, ಇನ್ನೊಂದು ಅದಕ್ಕೆ ಮ್ಯಾಚಿಂಗ್ ಪೆಂಡೆಂಟ್. ಸೊ ಎಲ್ಲ 2 ಪ್ರತಿ, ರಿಂಗ್ ಮಾತ್ರ ಒಂದು ಕೊಟ್ಟಿದ್ದೀನಿ, ಅಂದರೆ ವೈಟ್ ಸ್ಟೋನಲ್ಲಿ ನನಗೆ ಸಿಗಲಿಲ್ಲ. ಸೊ ಇದನ್ನು ಎಲ್ಲ ಹಾಕಿ ಈ ರೀತಿ ಹಾಕಿ ಇಟ್ಟಿದ್ದೀನಿ. ಆಮೇಲೆ ಇದು ಸೇಮ್ ಇದೇ ರೀತಿ ಇಲ್ಲಿ ಕೂಡ ಇನ್ನೊಂದು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹಾಗೆ 2 ಹುಡುಗಿಯರಿಗೆ ಗಿಫ್ಟಿಗಿರುವ ಐಟಮ್ ಆಯಿತು. ಹಾಗೆ ಇದು ಶ್ಯಾಮನ ಕಡೆಯಿಂದ ಅವರಿಗೆ ಗಿಫ್ಟ್ ಅಂತೆ ಬರ್ತದೆ ಅದು. ಆಮೇಲೆ ಮೊನ್ನೆಯ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಈಶಾನಿಗೆ ತುಂಬಾ ಟ್ಯಾನ್ ಆಗಿದೆ, ತುಂಬ ಬ್ಲ್ಯಾಕ್ ಆಗಿದ್ದಾನೆ, ಅದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಅದು ಯಾವ ರೀತಿಯ ಟ್ರೀಟ್ಮೆಂಟ್ ಅಂತೇಳಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಆ ವಿಡಿಯೋದಲ್ಲಿ ನನಗೆ ಕೊಡ್ಲಿಕ್ಕಾಗಲಿಲ್ಲ. ಇವಾಗ ನೋಡಿ, ನಾನೆಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ, ಇದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ಹೇಳ್ತೇನೆ. ಕಿಡ್ಸಿಗಾಗುವಾಗ ನಾವು ಯಾವ ರೀತಿ, ಬಾಯ್ಸ್ ಆದರೂ ಗರ್ಲ್ಸ್ ಆದರೂ ಯಾವ ರೀತಿ ಹಾಕ್ಬೋದು ಅಂತ, ಮುಲ್ತಾನಿ ಮಿಟ್ಟಿ ಪೌಡರ್ ಎಲ್ಲ ಕಾಲು ಸ್ಪೂನ್ ಸಾಕು, ಮುಲ್ತಾನಿ ಮಿಟ್ಟಿ ಪೌಡರ್, ಸ್ವಲ್ಪ ಕಡಲೆ ಹುಡಿ ಪೌಡರ್, ಆಮೇಲೆ ಮುಲ್ಲೇತಿ ಪೌಡರ್, ಆಮೇಲೆ ಸ್ವಲ್ಪ ಚಂದನ ಪೌಡರ್, ಮತ್ತು ಅತ್ಯಂತ ಕಡಿಮೆ ಅಂದರೆ 1 ಪಿಂಚಿನಷ್ಟು, ಅದು ಸ್ಮಾಲಾಗಿ ನಮ್ಮ ಮನೆಯಲ್ಲೇ ಮಾಡಿರುವಂಥ ಅರಸಿನ ಪುಡಿ ಆಗಬೇಕು, ಪೇಟೆಯಿಂದ ತಂದದ್ದಲ್ಲ, ನಮ್ಮ ಏನು ಅರಸಿನವನ್ನು ತಂದು ಅದರನ್ನು ನಾವೇ ಪುಡಿ ಮಾಡಿ ಇಟ್ಟುಕೊಂಡಿರುವಂತಹ ಪುಡಿ. ಮಕ್ಕಳಿಗೆ ಹಾಕುವಾಗ ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ಕರ್ಡ್ ಹಾಕಿದ್ದೀನಿ, ಆಮೇಲೆ ಅದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಫೇಸಲ್ಲಿ 10 ನಿಮಿಷ ಇಟ್ಟು, ಅಂದರೆ ದೊಡ್ಡವರಿಗೆ 15 ನಿಮಿಷ, ಮಕ್ಕಳಿಗಾದರೆ 10 ನಿಮಿಷ ಸಾಕು, 10 ನಿಮಿಷ ಹಾಕಿ
ತಣ್ಣೀರಲ್ಲಿ ತೊಳೆದು ಆಮೇಲೆ ಮಾಯಿಶ್ಚರೈಸರ್ ಕ್ರೀಮ್ ಅನ್ನು ಅಪ್ಲೈ ಮಾಡಲೇಬೇಕು. ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ನಾವು ಮಾಯಿಶ್ಚರೈಸರ್ ಕ್ರೀಮ್ ಅನ್ನು ಅಪ್ಲೈ ಮಾಡುವಂಥದ್ದು ತುಂಬ ಅಗತ್ಯ. ಸೊ ಇವಾಗ ಇದನ್ನು ಹಾಕ್ತೀನಿ. ಇದನ್ನು ಹಾಕೋ ಮೊದಲು ಮಕ್ಕಳ ಫೇಸನ್ನು, ದೊಡ್ಡವರಾದರೂ ಕೂಡ ಯಾರೇ ಆದರೂ ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆದಷ್ಟು ಕೆಮಿಕಲ್ ಇಲ್ಲದನ್ನು ಯೂಸ್ ಮಾಡಿದರೆ ಒಳ್ಳೆಯದು. ನಾನು ನನ್ನ ಆಶವನ್ನು ಕಡಲೆ ಪುಡಿಯಿಂದಲೇ ಮುಖವನ್ನು ವಾಶ್ ಮಾಡಲಿಕ್ಕೆ ಹೇಳ್ತೀನಿ. ನಾನು ಕೂಡ ಅದನ್ನೇ ಮಾಡೋದು. ನಾನು ಸಾಧಾರಣ, ನನಗೆ ನೆನಪು ಬರುವಾಗಿಂದ ನಾನು ಮುಖಕ್ಕೆ ಸೋಪು ಯೂಸ್ ಮಾಡಲಿಲ್ಲ, ಕಡಲೆ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ವಾಶ್ ಮಾಡಿದ ಮೇಲೆ ಮಾಯಿಶ್ಚರೈಸರ್ ಎಷ್ಟು ಕಡ್ಡಾಯವಾಗಿ ಹಾಕೋದು. ಆಮೇಲೆ ಇದನ್ನು ಆದಷ್ಟು ನೈಟಲ್ಲಿ, ರಾತ್ರಿಯೇ ಯೂಸ್ ಮಾಡಬೇಕು. ಇದನ್ನು ಫೇಸ್ ಪ್ಯಾಕ್ ಹಾಕೋದು, ಮಾಯಿಶ್ಚರೈಸರ್ ಹಾಕಿ ಬಿಸಿಲಿಗೆ ಹೋಗುವಂಥದ್ದು, ಆಯಿಲ್ ಹಾಕಿ ಬಿಸಿಲಿಗೆ ಹೋಗುವಂಥದ್ದು, ಪುನಃ ಡಸ್ಟನ್ನು ನಾವು ಮುಖಕ್ಕೆ ತಾಗಿಸುವಂಥದ್ದು ಅಂಥದ್ದೆಲ್ಲ ಮಾಡಬಾರ್ದು. ಅದಕ್ಕೆ ಯಾವಾಗಲೂ ಇಂಥ ಟ್ರೀಟ್ಮೆಂಟನ್ನೆಲ್ಲ ಆದಷ್ಟು ರಾತ್ರಿ ಟೈಮಲ್ಲಿ ಮಾಡಿದರೆ ಒಳ್ಳೆಯದು. ಸೊ ಇದು ಯಾರಿಗಾದರೂ ಬೇಕಾಗಿದ್ದರೆ ಇಂಥದ್ದನ್ನು ಮಾಡಿ ನೋಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದವರಿಗೆ ಈ ಥರ ಎಲ್ಲ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ಒಳ್ಳೆ ಚೆನ್ನಾಗಿ ವಾಶ್ ಮಾಡಿಸಿ, ಒಂದು ಏನಾದರೂ ಸೆನ್ಸಿಟಿವ್ ಸ್ಕಿನ್ನಿಗೆ ಇರುವಂತಹ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಬಿಸಿಲಿಗೆಲ್ಲ ಆದಷ್ಟು ಕಳಿಸದೆ ಆ ರೀತಿಯಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ಹಾಗೆ ನಾನೀಗ ಆಶುಗೆ ಅದನ್ನು ಅಪ್ಲೈ ಮಾಡ್ತೀನಿ. ನೋಡ ಚಂದ ಅಂತದ ಆಯ್ತಾ? ನೋಡ ಮುಖ ತೋರಿಸು, ಮುಖ ತೋರಿಸು. ಸೊ ಗೈಸ್, ಅಮೂಲ್ಯವಾದ ಸಂಪಾದನೆ ಅಂತ ಹೇಳಿದ್ರೆ ಪ್ರೀತಿ. ಈ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಾಗ ದೇವರು ನಮಗೆ ಸಕಲ ಸೌಭಾಗ್ಯವನ್ನು ಕೊಡುತ್ತಾನೆ. ಸೊ ಎಲ್ಲರೂ ಪ್ರೀತಿ ಮಾಡದಾಗಲೇ ಕೊನೆಗೊಳೆಯೋದು ಪ್ರೀತಿ ಮಾತ್ರ ಅಂತ ಹೇಳ್ತಾ ವೇತನ ವ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.